ಹಾಯ್ ಫ್ರೆಂಡ್ಸ್ ಚಳಿಗಾಲದಲ್ಲಿ ಹಸಿರು ಬಟಾಣೆಗಳು ತುಂಬಾ ಸಿಗುತ್ತೆ ಇವುಗಳನ್ನು ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡ್ಕೊಳ್ತೇವೆ ಒಂದೆರಡು ಕೆ ಜಿಯಷ್ಟು ಸಿಪ್ಪೆ ತು ಅಷ್ಟೊಂದು ತೊಂದರೆ ಅಂತ ಅನಿಸಲ್ಲ ಆದರೆ ಸ್ಟೋರ್ ಮಾಡಿಕೊಳ್ಳುವಾಗ ಐದರಿಂದ ಹತ್ತು ಕೆ ಜಿಯಷ್ಟು ಈ ಹಸಿರು ಬಟಾಣೆಗಳ ಸಿಪ್ಪೆಯನ್ನು ನಾವು ಸುಲೀತಾ ಕೂತ್ಕೊಂಡ್ರೆ ಬೆಳಿಗ್ಗೆ ಕೂತ್ಕೊಂಡ್ರೆ ಸಂಜೆನೂ ಕೂಡ ಆಗ್ಬೋದು ಅಷ್ಟು ಟೈಮ್ ಹೋಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕೆ ಜಿಯಷ್ಟು ಒಟಾಣೆಯ ಸಿಪ್ಪೆಯನ್ನು ಕೇವಲ ಒಂದೇ ನಿಮಿಷದಲ್ಲಿ ಹೇಗೆ ಸುಲಿಬಹುದು ಅಂತ ಒಂದು ಹೊಸ ಟ್ರಿಕ್ಕನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಕೂಡ ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಿಬಿಟ್ಟು ಸುಮಾರಷ್ಟು ಕೆ ಜಿ ಕಟ್ಲೆ ಈ ಹಸಿರು ಬಟಾಣೆಗಳನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ನಾನು ಹಸಿರು ಬಟಾಣೆಗಳನ್ನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬಹುದು ವರ್ಷ ಪೂರ್ತಿ ಅನ್ನೋದಕ್ಕೆ ನಾಲ್ಕು ಟಿಪ್ಸ್ಗಳ ಮೂಲಕ ಒಂದು ವೀಡಿಯೋವನ್ನು ಆಲ್ರೆಡಿ ಹಾಕಿದ್ದೀನಿ ಆ ವಿಡಿಯೋ ನೀವು ಚೆಕ್ ಮಾಡದೇ ಇದ್ದರೆ ದಯವಿಟ್ಟು ಚೆಕ್ ಮಾಡಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಸಿಪ್ಪೆಗಳನ್ನು ಯಾವ ರೀತಿ ಸುಲಭವಾಗಿ ಸುಲಿಬಹುದು ಒಂದೇ ನಿಮಿಷದಲ್ಲಿ ಅಂತ ತಿಳಿಯೋಣ ಮಾರ್ಕೆಟ್ನಿಂದ ಈ ಹಸಿರು ಬಟಾಣಿಗಳನ್ನು ನೀವು ತಂದಾಗ ಇದರಲ್ಲಿ ಸ್ವಲ್ಪ ಪೊಳ್ಳಾಗಿರೋದು ಕೂಡ ಇರುತ್ತೆ ಕಾಳು ಏನೂ ಇರೋದಿಲ್ಲ ಅಂಥದ್ದನ್ನು ನೀವು ಸಪ್ರೇಟ್ ಮಾಡಿಕೊಳ್ಳಿ ಅಂಥದ್ದನ್ನು ನೀವು ಸ್ಟೋರ್ ಮಾಡಲಿಕ್ಕೂ ಕೂಡ ಆಗೋಲ್ಲ ಮತ್ತು ಸ್ಟೋರ್ ಮಾಡಿದ್ರು ಕೂಡ ಬೇಗನೆ ಕೊಳೆತು ಹೋಗುತ್ತೆ ಹಾಗಾಗಿ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ ಕಸ ಇದ್ರೂ ಕೂಡ ಸಪ್ರೇಟ್ ಮಾಡ್ಕೊಳ್ಳಿ ಮತ್ತು ಕೆಲವೊಂದು ಮೂಲೆಯಲ್ಲೆಲ್ಲ ಕೊಳ್ತಿರುತ್ತೆ ಅಂಥದ್ದನ್ನು ಕೂಡ ಸಪ್ರೇಟ್ ಮಾಡಿಕೊಳ್ಳಿ ನಂತರ ಇದನ್ನು ನೀವು ಎರಡು ಮೂರು ಸಾರಿ ನೀರಿನಿಂದ ವಾಶ್ ಮಾಡ್ಕೊಳ್ಳಿ ಸ್ಟೋರ್ ಮಾಡೋಕ್ಕೆ ತುಂಬಾ ಸಿಪ್ಪೆ ತೆಳು ಇರುತ್ತೆ ಮತ್ತು ಸ್ವಲ್ಪ ಒಣಗಿದಂತಾಗಿರುವಂತಹ ಈ ಹಸಿರು ಬಟಾಣಿಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಮತ್ತು ಅದರ ಸಿಪ್ಪೆನೂ ಕೂಡ ಬೇಗನೆ ಸುಲಿದು ಬರುತ್ತೆ ಸೊ ಈ ರೀತಿ ನಾನು ಎರಡು ಮೂರು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಇವಾಗ ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ಆಗಲಿಕ್ಕೆ ನೀರು ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ನೀರು ಬಿಸಿಯಾದ ನಂತರ ಇದರಲ್ಲಿ ಒಂದು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಯಾಕೆ ಅಂತಂದರೆ ಈ ಹಸಿರು ಬಟಾಣಿಗಳ ಕಲರು ಮತ್ತೆ ಗ್ರೀನಾಗಿ ಇರಲಿಕ್ಕೆ ಮತ್ತೆ ಇದರ ಕಲರು ಚೆನ್ನಾಗಿ ಬರುತ್ತೆ ಹಾಗಾಗಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸಿದ ನಂತರ ಈ ಹಸಿರು ಬಟಾಣಿ ಇರುತ್ತಲ್ವ ತೊಳೆದಿರೋದು ಅದನ್ನೆಲ್ಲ ನೀರಿಗೆ ಹಾಕ್ಕೊಳ್ಳಿ ಬಿಸಿ ನೀರಿಗೆ ಹಾಕ್ಕೊಳ್ಳಿ ಮತ್ತು ಈ ನೀರನ್ನು ಎರಡು ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಯುತ್ತೆ ಇದು ಎರಡು ನಿಮಿಷ ಆದ ನಂತರ ಒಲೆನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಬಿಟ್ಟು ಈ ನೀರಿನಲ್ಲಿ ಇದನ್ನು ಹಾಗೆ ಇಡಿ ಸ್ವಲ್ಪ ಹೊತ್ತಿನವರೆಗೆ ಅಂದರೆ ಸ್ವಲ್ಪ ನೀರು ತಣಗಾಗತ್ತಲ್ವ ಅಲ್ಲಿವರೆಗೆ ಇಟ್ಟರೆ ಸಾಕು ಇದರಿಂದ ಏನಾಗುತ್ತೆ ಅಂದರೆ ಈ ಸಿಪ್ಪೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಕಾಳುಗಳೆಲ್ಲ ಸಪ್ರೇಟ್ ಆಗತ್ತೆ ತುಂಬಾ ಬಲ್ತಿರುವಂಥ ಹಾಗೂ ಸಿಪ್ಪೆ ಸ್ವಲ್ಪ ಒಣಗಿದಂತಾಗಿರುತ್ತಲ್ವ ಆ ಥರದ ಹಸಿರು ಬಟಾಣಿಗಳಲ್ಲಿರುವಂತಹ ಕಾಳುಗಳೆಲ್ಲ ಬೇಗನೆ ಆಗುತ್ತೆ ಮತ್ತು ನೀರಲ್ಲೇ ಅದು ಇಲ್ಲ ಇಲ್ಲಾಂತಂದರೆ ನಾವು ಕೈಗಳಿಂದ ಇದನ್ನು ಸಪ್ರೇಟ್ ಮಾಡಿಕೊಳ್ಬೇಕಾಗತ್ತೆ ಇವಾಗ ನಾವು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸೊ ನೀರು ಅಷ್ಟೊಂದು ತಣಗಾಗಲಿಲ್ಲ ಸ್ವಲ್ಪ ಬೆಚ್ಚಗೆ ಇದೆ ಸೊ ನೀವು ನೋಡ್ಬೋದು ಹುಗೆ ಎಲ್ಲ ಹೋಗ್ತಾ ಇದೆ ಸೊ ಇವಾಗ ನಾವು ಈ ರೀತಿಯಾಗಿ ಇದನ್ನು ಸುಲಿಬೋದು ನೋಡಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹೀಗೆ ಎಳೆದ್ರೆ ಸಾಕು ಚೆನ್ನಾಗಿ ಇವುಗಳ ಕಾಳುಗಳು ನೋಡಿ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಅಂತ ನೀವು ಇದೇ ರೀತಿ ಮಾಡ್ಕೊಳ್ಬೋದು ಅಥವಾ ಈ ತೊಟ್ಟಿರತ್ತಲ್ವ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕೈಯಿಂದ ನಂತರ ಈ ರೀತಿ ಎಳೆದ್ರೆ ಸಾಕು ಎಷ್ಟು ಇದು ಸಪ್ರೇಟ್ ಆಗುತ್ತೆ ನೋಡಿ ನೀವು ಕೂಡ ಇದೇ ರೀತಿ ಮಾಡ್ಬೋದು ಹೊಸ ಟ್ರಿಕ್ಕು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿ ಈ ಸಿಪ್ಪೆಗಳನ್ನು ಸುಲಿಯೋದು ಅಂತ ಸೊ ನೀವು ಕೂಡ ಈ ರೀತಿ ಟ್ರಿಕ್ಕನ್ನು ಫಾಲೋ ಮಾಡಿಕೊಂಡು ಹತ್ತರಿಂದ ಇಪ್ಪತ್ತು ಕೆ ಜಿವರೆಗೂ ವರೆಗೂ ನೀವು ಹಸಿರು ಬಟಾಣೆಗಳನ್ನು ಸ್ಟೋರ್ ಮಾಡ್ಕೊಳ್ಬೋದು ಮತ್ತು ಈ ಕಾಳುಗಳನ್ನು ನೀವು ಸ್ಟೋರ್ ಮಾಡಿಕೊಳ್ಳುವಾಗ ಇದರಲ್ಲಿ ನೀರಿರುತ್ತೆ ಚೆನ್ನಾಗಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಒಣಗಿಸ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಸ್ಟೋರ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಇದೆ ಚೆಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಚಿಕ್ಕ ಫ್ರಿಜ್ ಇರುತ್ತಲ್ವ ಅದರ ಫ್ರೀಝರ್ನಲ್ಲಿ ಬೇಗನೆ ಐಸ್ ಆಗುತ್ತೆ ಗಟ್ಟಿ ಆಗುತ್ತೆ ಏನೇ ಇಟ್ಟರು ಕೂಡ ಸೊ ನೀವು ಈ ಥರ ಫ್ರಿಜ್ಜಲ್ಲಿ ಕಾಳುಗಳನ್ನು ಸ್ಟೋರ್ ಮಾಡಿದರೆ ಒಂದು ವರ್ಷದವರೆಗೆ ಸ್ಟೋರ್ ಮಾಡೋಕ್ಕಾಗಲ್ಲ ಬೇಗನೆ ಐಸ್ ಆಗಿಬಿಟ್ಟು ಹೋಗುತ್ತೆ ದೊಡ್ಡ ಫ್ರಿಜ್ ಇರುತ್ತಲ್ವ ಅದರಲ್ಲಿ ಫ್ರೀಝರ್ನಲ್ಲಿ ಐಸ್ ಆಗೋದಿಲ್ಲ ಆ ಥರ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಕೊಂಡ್ರೆ ಕಾಳುಗಳನ್ನು ವರ್ಷಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೋದು ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಡೌಟ್ ಕ್ಲಿಯರ್ ಮಾಡಿದ್ದೀನಿ ನಿಮ್ಮ ಕಿಚನ್ ಸಿಂಕು ಪದೇ ಪದೇ ಬ್ಲಾಕ್ ಆಗ್ತಾ ಇದ್ರೆ ಮತ್ತು ನೀರು ಕೂಡ ಪಾಸ್ ಆಗ್ತಾ ಇದ್ದರೆ ಇವತ್ತು ನಾನು ನಿಮಗೋಸ್ಕರ ಒಂದು ಸೊಲ್ಯೂಷನನ್ನು ಹೇಳ್ತಾ ಇದ್ದೀನಿ ಅದೇನೆಂದರೆ ಪ್ಲಾಸ್ಟಿಕ್ ಸಿಂಕ್ ಸ್ಟ್ರೈನರು ಇದು ನಮ್ಮ ಶಾಪ್ಸಿಯಲ್ಲಿ ನಿಮಗೆ ಸಿಗುತ್ತೆ ಈ ಥರ ಸ್ಟ್ರೇನರ್ಗಳನ್ನು ನೀವು ಬಾತ್ರೂಮ್ಸ್ಗಳಲ್ಲಿಯೂ ಕೂಡ ಯೂಸ್ ಮಾಡಬಹುದು ಚೆನ್ನಾಗಿದೆ ಕ್ವಾಲಿಟಿ ಹಾಗೂ ತುಂಬಾ ಗಟ್ಟಿ ಇದೆ ಇದು ಪ್ಲಾಸ್ಟಿಕ್ ಆದರೂ ಕೂಡ ಗಟ್ಟಿ ನಿಂದ ಮಾಡಿದರೆ ಚೆನ್ನಾಗಿದೆ ನೀವು ಯೂಸ್ ಮಾಡ್ಬೋದು ನಾನು ಇದನ್ನು ಬಹಳ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಕಿಚನ್ ಸಿಂಕ್ಗಳಲ್ಲಿ ಈ ಥರದ ಸ್ಟ್ರೈನರ್ಗಳನ್ನು ನೀವು ಇಟ್ಕೊಳ್ಳೇಬೇಕು ಯಾಕಂದರೆ ಫುಡ್ ಪಾರ್ಟಿಕಲ್ಸು ಅಥವಾ ಏನಾದರೂ ವೇಸ್ಟು ಡೈರೆಕ್ಟಾಗಿ ಪೈಪ್ನಿಂದ ಪಾಸಾದಾಗ ಪದೇ ಪದೇ ಬ್ಲಾಕ್ ಆಗ್ತಾ ಇರುತ್ತೆ ಕೆಲವೊಂದು ಸರಿ ನೀರು ಕೂಡ ಆಗಲ್ಲ ಹಾಗಾಗಿ ಈ ಥರದ ಸ್ಟ್ರೈನರ್ಗಳನ್ನು ನೀವು ಬಳಸಿದರೆ ಒಳ್ಳೆಯದು ಮತ್ತು ಕೆಲವೊಂದು ಸರಿ ಜಿರ್ಲೆಗಳು ಕೂಡ ಬಂದುಬಿಟ್ಟು ಸಿಂಕ್ಗಳನ್ನು ಬ್ಲಾಕ್ ಮಾಡತ್ತೆ ಒಳಗಡೆ ಎಲ್ಲ ಹೋಗಿ ಸೊ ಅದನ್ನು ತಡಿಲಿಕ್ಕೂ ಸಹ ನೀವು ಈ ರೀತಿಯ ಸ್ಟ್ರೈನರ್ಗಳನ್ನು ಬಳಸ್ಬೋದು ಸೊ ಈ ಸ್ಟ್ರೈನರನ್ನು ನಾನು ಶಾಪ್ ಶಾಪ್ ಶಾಪ್ಷಿಯಿಂದ ತೊಗೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೀವು ಪರ್ಚೇಸ್ ಮಾಡ್ಬೋದು ಮತ್ತು ಶಾಪ್ಷಿಯಲ್ಲಿ ನೀವು ಯಾವುದೇ ಪ್ರಾಡಕ್ಟ್ಸನ್ನು ತೆಗೆದುಕೊಂಡ್ರೂ ಕೂಡ ನಿಮಗೆ ಥರ್ಟಿ ಪರ್ಸೆಂಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಹಾಕಿದ್ದೀನಿ ಆ ಲಿಂಕ್ ಮೇಲಿಂದ ನೀವು ತಗೊಂಡ್ರೆ ನಿಮಗೆ ಫಿಫ್ಟಿ ರುಪೀಸು ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಮತ್ತು ಇದು ಪ್ಲಾಸ್ಟಿಕ್ಕಿಂದಾಗಿರೋದ್ರಿಂದ ಎಷ್ಟೇ ಹಾರ್ಡ್ ವಾಟರ್ ಇದ್ದರೂ ಕೂಡ ಇದಕ್ಕೆ ಜಂಗ್ ಹಿಡಿಯಲ್ಲ ಸೊ ನೀವು ಇದನ್ನು ಚೆನ್ನಾಗಿ ಮೇಂಟೇನ್ ಕೂಡ ಮಾಡ್ಬೋದು ಈ ಪ್ಲಾಸ್ಟಿಕ್ ಸಿಂಗ್ಸ್ ಟೈನರನ್ನು ನೀವು ಪರ್ಚೇಸ್ ಮಾಡೋದಾದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಇಂದಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ತಿಳ್ಕೊಂಡಲ್ವಾ ಒಂದೇ ನಿಮಿಷದಲ್ಲಿ ಹೇಗೆ ಹಸಿರು ಬಟಾಣಿಗಳ ಸಿಪ್ಪೆಗಳನ್ನು ಸುಲಿಬಹುದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು